ಒಬ್ಬ ವ್ಯಕ್ತಿಯನ್ನು ಸಮಾಜಕ್ಕೆ ಗೌರವಪೂರ್ವಕವಾಗಿ ಸಮರ್ಪಿಸುವಂಥದ್ದು ವಿಶ್ವವಿದ್ಯಾನಿಲಯಗಳ ಕರ್ತವ್ಯ. ಆದರೆ ಇತ್ತೀಚಿನ ದಿವಸಗಳಲ್ಲಿ ಗೌರವ ಡಾಕ್ಟರೇಟ್ ಅಂತ ಹೇಳಿದಾಗ ನಗೆಪಾಟಲಿಗೆ ಗುರಿಯಾಗುವಂಥ ಎಷ್ಟೋ ಸನ್ನಿವೇಶಗಳನ್ನು ನಾವು ನೋಡ್ತಾ ಇದ್ದೇವೆ. ಇದನ್ನು ನೋಡಿದಾಗ ನಮಗೆಲ್ಲ ಸಾಕಷ್ಟು ಬೇಸರ ಆಗುತ್ತೆ. ಯಾಕಂದರೆ ಈ ಒಂದು ವ್ಯವಸ್ಥೆ ಇರುವಂಥದ್ದು ಸಮಾಜದಲ್ಲಿನ ಅತ್ಯುತ್ತಮ ವ್ಯಕ್ತಿಗಳನ್ನು ಹುಡುಕಿ ಅವರ ಸಾಧನೆಯನ್ನು ಶ್ಲಾಘಿಸಲಿಕ್ಕೆ ಹಾಗೂ ಮುಂದಿನ ಜನಾಂಗಕ್ಕೆ ಅಂಥ ಒಬ್ಬ ವ್ಯಕ್ತಿ ಒಂದು ರೋಲ್ ಮಾಡೆಲ್ ಆಗಿ ಬರಲಿ ಅನ್ನುವಂಥ ಉದ್ದೇಶದಿಂದ ಈ ಆನರರಿ ಡಾಕ್ಟರೇಟನ್ನು ವಿಶ್ವವಿದ್ಯಾನಿಲಯಗಳು ಕೊಡಬಹುದು ಅನ್ನುವಂಥದ್ದು ಒಂದು ಕಾನೂನು. ಈ ಆನರರಿ ಡಾಕ್ಟರೇಟ್ ಅನ್ನುವಂಥದ್ದನ್ನು ಯಾರಿಗೆ ಕೊಡಬೇಕು, ಹಾಗಾದರೆ ಅದಕ್ಕೊಂದು ಕಾಮನ್ ಯಾರ್ಡ್ ಸ್ಟಿಕ್ ಇದೆಯಾ, ಮಾನದಂಡ ಇದೆಯಾ ಅಂತ ಕೇಳುವಾಗ ಅದಕ್ಕೆ ಯಾವುದೇ ರೀತಿಯ ಒಂದು ಯಾರ್ಡ್ ಸ್ಟಿಕ್ ಅಥವಾ ಮಾನದಂಡ ಇರೋದಿಲ್ಲ. ಅಂತ ಕೇಸಿಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ಗಳನ್ನು ಕೋರ್ಟ್ನಲ್ಲಿ ದಾಖಲಿಸಿದ್ದಾರೆ. ಹಾಗೂ ಯು ಜಿ ಸಿ ಮತ್ತು ನ್ಯಾಕ್ಗಳಿಗೆ ಆ ರೀತಿಯ ಒಂದು ಯಾರ್ಡ್ ಸ್ಟಿಕ್ಕನ್ನು ಫಿಕ್ಸ್ ಮಾಡಿ ಅಂತ ಕೂಡ ಕೆಲವೊಬ್ಬರು ಹೇಳ್ತಾ ಇದ್ದಾರೆ. ಆದರೆ ಆ ಒಂದು ಗೌರವ ಡಾಕ್ಟರೇಟಿಗೆ ಯಾರ್ಡ್ ಸ್ಟಿಕ್ಕನ್ನು ಫಿಕ್ಸ್ ಮಾಡಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಯಾಕಂತಂದರೆ ಯಾವಾಗ ನಾವು ಅದಕ್ಕೊಂದು ಯಾರ್ಡ್ ಸ್ಟಿಕ್ ಅಥವಾ ಮಾನದಂಡವನ್ನು ಫಿಕ್ಸ್ ಮಾಡ್ತೇವೋ ಅದು ಅದರ ಮೌಲ್ಯವನ್ನು ಕೂಡ ಕಳ್ಕೊಳ್ತದೆ. ಆಗ ವಿಶ್ವವಿದ್ಯಾನಿಲಯದ ಆಡಳಿತದಲ್ಲಿರುವಂಥವರು ಅಂಥ ಒಂದು ಅತ್ಯುತ್ತಮ ವ್ಯಕ್ತಿಗಳನ್ನು ಗುರುತಿಸಬೇಕು. ಎಂಥ ವ್ಯಕ್ತಿಗಳನ್ನು ಗುರುತಿಸಬೇಕಂತಂದರೆ ಯಾರು ಆ ಗೌರವ ಡಾಕ್ಟರೇಟನ್ನು ಸ್ವೀಕಾರ ಮಾಡ್ತಾರೋ ಅವರ ಗೌರವನೂ ಹೆಚ್ಚಾಗಬೇಕು, ಜೊತೆಗೆ ವಿಶ್ವವಿದ್ಯಾನಿಲಯದ ಗೌರವ ಕೂಡ ಹೆಚ್ಚಾಗಬೇಕು. ಎಲ್ಲರಿಗೂ ನಮಸ್ಕಾರ. ರಾಷ್ಟ್ರೀಯ ಶಿಕ್ಷಣ ನೀತಿ ಭಾರತ ಎದುರು ನೋಡುತ್ತಿರುವಂಥ ಒಂದು ಅತ್ಯುತ್ತಮ ಶಿಕ್ಷಣ ನೀತಿ. ಇದಕ್ಕೆ ಸಂಬಂಧಪಟ್ಟಂಥ ಒಂದು ವಿಷಯ ಗೌರವ ಡಾಕ್ಟರೇಟ್. ಭಾರತದಲ್ಲಿನ ವಿಶ್ವವಿದ್ಯಾನಿಲಯಗಳು ಭಾರತದ ನಾಗರಿಕರಿಗೆ ಗೌರವ ಡಾಕ್ಟರೇಟ್ ಕೊಡುವಂಥ ಒಂದು ಸಂಪ್ರದಾಯ. ಈ ಡಾಕ್ಟರೇಟ್ ಅಂತಂದರೆ ಅದಕ್ಕೆ ಕೆಲವೊಂದು ನೀತಿ ನಿಯಮಗಳು ಇರುತ್ತವೆ. 3-4 ವರ್ಷ ಒಬ್ಬರು ಒಂದು ಸಂಶೋಧನೆಯನ್ನು ಮಾಡಿ ಅದಕ್ಕೆ ನಿಯತಕಾಲಿಕದಲ್ಲಿ ಕೆಲವೊಂದು ಲೇಖನಗಳನ್ನು ಪ್ರಕಟಣೆಗೊಂಡು ಹಾಗೂ ಅವರು ಒಪ್ಪಿಸುವಂಥ ಒಂದು ಥಿಸೀಸನ್ನು ಪರಿಗಣನೆಗೆ ತೆಗೆದುಕೊಂಡು ಎಲ್ಲ ರೀತಿಯ ನಿಯಮಾನುಸಾರ ಅವರಿಗೆ PhDಯನ್ನು ಕೊಡಲಾಗುತ್ತೆ. ಅದನ್ನು ಡಾಕ್ಟರೇಟ್ ಅಥವಾ ಹೈಯೆಸ್ಟ್ ಡಿಗ್ರಿ ಅಂತ ನಾವು ಕೂಡ ಕರಿಬೋದು. ಆದರೆ ಈ ಗೌರವ ಡಾಕ್ಟರೇಟ್ ಅಂತ ಇರುವಂಥದ್ದು ಸಮಾಜದಲ್ಲಿನ ಎಲ್ಲ ರೀತಿಯ ವ್ಯಕ್ತಿಗಳಿಗೂ ಸಿಕ್ಕುವಂಥ ಒಂದು ಅವಕಾಶ. ಆದರೆ ಅವರು ಸಮಾಜಕ್ಕಾಗಿ ದೇಶಕ್ಕಾಗಿ ಮಾಡಿದಂಥ ಉನ್ನತ ಕೆಲಸ ಯಾವುದು ಅನ್ನೋದನ್ನು ಪರಿಗಣನೆಗೆ ತೆಗೆದುಕೊಂಡು ಅವರನ್ನು ಗುರುತಿಸಲಿಕ್ಕೆ ಇರುವಂಥ ಒಂದು ವ್ಯವಸ್ಥೆಯೇ ಗೌರವ ಡಾಕ್ಟರೇಟ್. ಅಂದರೆ ಆ ಒಬ್ಬ ವ್ಯಕ್ತಿಯನ್ನು ಸಮಾಜಕ್ಕೆ ಗೌರವಪೂರ್ವಕವಾಗಿ ಸಮರ್ಪಿಸುವಂಥದ್ದು ವಿಶ್ವವಿದ್ಯಾನಿಲಯಗಳ ಕರ್ತವ್ಯ. ಆದರೆ ಇತ್ತೀಚಿನ ದಿವಸಗಳಲ್ಲಿ ಗೌರವ ಡಾಕ್ಟರೇಟ್ ಅಂತ ಹೇಳಿದಾಗ ನಗೆಪಾಟಲಿಗೆ ಗುರಿಯಾಗುವಂಥ ಎಷ್ಟೋ ಸನ್ನಿವೇಶಗಳನ್ನು ನಾವು ನೋಡ್ತಾ ಇದ್ದೇವೆ. ಆದರೆ ಇದನ್ನು ನೋಡಿದಾಗ ನಮಗೆಲ್ಲ ಸಾಕಷ್ಟು ಬೇಸರ ಆಗುತ್ತೆ. ಯಾಕಂದರೆ ಈ ಒಂದು ವ್ಯವಸ್ಥೆ ಇರುವಂಥದ್ದು ಸಮಾಜದಲ್ಲಿನ ಅತ್ಯುತ್ತಮ ವ್ಯಕ್ತಿಗಳನ್ನು ಹುಡುಕಿ ಅವರ ಸಾಧನೆಯನ್ನು ಶ್ಲಾಘಿಸಲಿಕ್ಕೆ ಹಾಗೂ ಮುಂದಿನ ಜನಾಂಗಕ್ಕೆ ಅಂಥ ಒಬ್ಬ ವ್ಯಕ್ತಿ ಒಂದು ರೋಲ್ ಮಾಡೆಲ್ ಆಗಿ ಬರಲಿ ಅನ್ನುವಂಥ ಉದ್ದೇಶದಿಂದ ಈ ಆನರರಿ ಡಾಕ್ಟರೇಟನ್ನು ವಿಶ್ವವಿದ್ಯಾನಿಲಯಗಳು ಕೊಡಬಹುದು ಅನ್ನುವಂಥದ್ದು ಒಂದು ಕಾನೂನು. ಆದರೆ ಈ ಒಂದು ಆನರರಿ ಡಾಕ್ಟರೇಟ್ ಭಾರತದಲ್ಲಿ ಮಾತ್ರ ಅಲ್ಲ, ಎಲ್ಲ ದೇಶಗಳಲ್ಲೂ ಕೂಡ ಈ ಒಂದು ವ್ಯವಸ್ಥೆ ಇದೆ. ಆದರೆ ಬೇರೆ ದೇಶಗಳಲ್ಲೂ ಕೂಡ ನಮ್ಮಂತೆ ಇದನ್ನು ಬೇರೆ ಬೇರೆ ರೀತಿಯಲ್ಲಿ ದುರುಪಯೋಗ ಆಗೋದನ್ನು ನಾವು ನೋಡ್ತಾ ಇದ್ದೇವೆ. ಈ ಆನರರಿ ಡಾಕ್ಟರೇಟ್ ಅನ್ನುವಂಥದ್ದನ್ನು ಯಾರಿಗೆ ಕೊಡಬೇಕು, ಹಾಗಾದರೆ ಅದಕ್ಕೊಂದು ಕಾಮನ್ ಯಾರ್ಡ್ ಸ್ಟಿಕ್ ಇದೆಯಾ, ಮಾನದಂಡ ಇದೆಯಾ ಅಂತ ಕೇಳುವಾಗ ಅದಕ್ಕೆ ಯಾವುದೇ ರೀತಿಯ ಒಂದು ಯಾರ್ಡ್ ಸ್ಟಿಕ್ ಅಥವಾ ಮಾನದಂಡ ಇರೋದಿಲ್ಲ. ಅಂತ ಕೇಸಿಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ಗಳನ್ನು ಕೋರ್ಟ್ನಲ್ಲಿ ದಾಖಲಿಸಿದ್ದಾರೆ. ಹಾಗೂ ಯು ಜಿ ಸಿ ಮತ್ತು ನ್ಯಾಕ್ಗಳಿಗೆ ಆ ರೀತಿಯ ಒಂದು ಯಾರ್ಡ್ ಸ್ಟಿಕ್ಕನ್ನು ಫಿಕ್ಸ್ ಮಾಡಿ ಅಂತ ಕೂಡ ಕೆಲವೊಬ್ಬರು ಹೇಳ್ತಾ ಇದ್ದಾರೆ. ಆದರೆ ಆ ಒಂದು ಗೌರವ ಡಾಕ್ಟರೇಟಿಗೆ ಯಾರ್ಡ್ ಸ್ಟಿಕ್ಕನ್ನು ಫಿಕ್ಸ್ ಮಾಡಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಯಾಕಂತಂದರೆ ಯಾವಾಗ ನಾವು ಅದಕ್ಕೊಂದು ಯಾರ್ಡ್ ಸ್ಟಿಕ್ ಅಥವಾ ಮಾನದಂಡವನ್ನು ಫಿಕ್ಸ್ ಮಾಡ್ತೇವೋ ಅದು ಅದರ ಮೌಲ್ಯವನ್ನು ಕೂಡ ಕಳ್ಕೊಳ್ತದೆ. ಆಗ ವಿಶ್ವವಿದ್ಯಾನಿಲಯದ ಆಡಳಿತದಲ್ಲಿರುವಂಥವರು ಅಂಥ ಒಂದು ಅತ್ಯುತ್ತಮ ವ್ಯಕ್ತಿಗಳನ್ನು ಗುರುತಿಸಬೇಕು. ಎಂಥ ವ್ಯಕ್ತಿಗಳನ್ನು ಗುರುತಿಸಬೇಕಂತಂದರೆ ಯಾರು ಆ ಗೌರವ ಡಾಕ್ಟರೇಟನ್ನು ಸ್ವೀಕಾರ ಮಾಡ್ತಾರೋ ಅವರ ಗೌರವನೂ ಹೆಚ್ಚಾಗಬೇಕು.
ಜೊತೆಗೆ ವಿಶ್ವವಿದ್ಯಾನಿಲಯದ ಗೌರವ ಕೂಡ ಹೆಚ್ಚಾಗಬೇಕು. ಅಂಥ ವ್ಯಕ್ತಿಗಳನ್ನು ನಾವು ಗುರುತು ಹಿಡಿದು ಅವರಿಗೆ ಗೌರವ ಡಾಕ್ಟರೇಟನ್ನು ಕೊಟ್ಟಾಗ ಗೌರವ ಡಾಕ್ಟರೇಟ್ನ ಗೌರವವೂ ಹೆಚ್ಚಾಗುತ್ತೆ, ವಿಶ್ವವಿದ್ಯಾನಿಲಯಗಳ ಗೌರವವೂ ಹೆಚ್ಚಾಗುತ್ತೆ, ಮತ್ತು ಮುಂದಿನ ಜನಾಂಗಕ್ಕೆ ನಾವು ಒಂದು ಒಳ್ಳೆಯ ಮಾದರಿಯನ್ನು ಕೊಟ್ಟಾಗತ್ತೆ. ಆದರೆ ನಾವು ಕೆಲವೊಮ್ಮೆ ನೋಡ್ತೇವೆ ಈ ಒಂದು ಆನರರಿ ಡಾಕ್ಟರೇಟನ್ನು ಕೂಡ ಸಾಕಷ್ಟು ರೀತಿಯಲ್ಲಿ ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ. ಸ್ನೇಹಿತರೆ, ನಾವು ಇದನ್ನು ವಿಸ್ತಾರವಾಗಿ ನೋಡಿದಾಗ ಎರಡು ರೀತಿಯ ದುರುಪಯೋಗಗಳು ನಮ್ಮ ಕಣ್ಣಿಗೆ ಕಾಣುತ್ತೆ. ಒಂದು ಈ ಫೇಕ್ ಯೂನಿವರ್ಸಿಟೀಸ್ಗಳು, ಅಂದರೆ ಅವ್ರು ಏನು ಮಾಡ್ತಾರೆ ಅಂತಂದರೆ ಒಂದು 50 ಜನ 100 ಜನರಿಗೆ ಒಟ್ಟಿಗೆ ಡಾಕ್ಟರೇಟ್ ಕೊಡ್ತಾರೆ. ಸಾಕಷ್ಟು ವಿದೇಶಿಯ ವಿಶ್ವವಿದ್ಯಾನಿಲಯಗಳು ಕೂಡ ಇದರಲ್ಲಿ ಪಾಲ್ಗೊಂಡಿದೆ. ಇತ್ತೀಚಿನ ದಿವಸದಲ್ಲಿ ನಾವು ಮೈಸೂರಿನಲ್ಲಿ ಒಂದು ಕೇಸನ್ನು ನೋಡಿದ್ವಿ. ಈ ಕೋವಿಡ್ ಸಮಯದಲ್ಲೂ ಕೂಡ ಮಾಸ್ಕ್ ಹಾಕಿಕೊಂಡು ಸರಿಸುಮಾರು ಒಂದು 200ರಿಂದ 250 ಜನ ಒಂದು ಪಂಚತಾರಾ ಹೋಟೆಲ್ಗಳಲ್ಲಿ ಗೌರವ ಡಾಕ್ಟರೇಟನ್ನು ಸ್ವೀಕರಿಸಲಿಕ್ಕೆ ಬಂದಿರ್ತಾರೆ. ಪೊಲೀಸು ಅಲ್ಲಿ ರೈಡ್ ಮಾಡ್ತಾರೆ. ಆಗ ಗೊತ್ತಾಗತ್ತೆ ಅವರೆಲ್ಲರೂ 30,000ರಿಂದ 300,000ವರೆಗೆ ಆ ಒಂದು ಫೇಕ್ ಯೂನಿವರ್ಸಿಟಿಗೆ ಕೊಟ್ಟಿರ್ತಾರೆ ಅಂತ. ಆದರೆ 200ರಿಂದ 250 ಜನ ಯಾರು ಆ ಫೇಕ್ ಆನರರಿ ಡಾಕ್ಟರೇಟನ್ನು ತಗೊಳ್ಳಿಕ್ಕೆ ಬಂದು ಅಲ್ಲಿ ಕೂತ್ಕೊಂಡಿದ್ದರೋ ಅವರ ಮನಸ್ಥಿತಿ ಹೇಗಿರ್ಬೋದು ಅಂತ ಯೋಚನೆ ಮಾಡಿ. ಯಾಕಂದರೆ ಪ್ರತಿಯೊಬ್ಬರಿಗೂ ಕೂಡ ನಾನೊಂದು ವ್ಯಕ್ತಿ ಅಂತ ಸಮಾಜದ ಮುಂದೆ ತೋರಿಸ್ಲಿಕ್ಕಾಗಿ ತನ್ನ ಹೆಸರಿನ ಹಿಂದೆ ಡಾಕ್ಟ್ರೇಟ್ ಅಂತ ಹಾಕ್ಕೊಳ್ಳಿಕ್ಕಾಗಿ, ಅದು ಹಾಕ್ಕೊಳ್ಬಾರ್ದು ಆದರೂ ಹಾಕ್ಕೊಳ್ತಾರೆ, ಹಾಕ್ಕೊಳ್ಳಿಕ್ಕಾಗಿ ಈ ರೀತಿಯ ಒಂದು ಪಿತೂರಿಯನ್ನು ಮಾಡಿ ಅವರು ಆನರರಿ ಡಾಕ್ಟ್ರೇಟನ್ನು ಪಡ್ಕೊಳ್ತಾರೆ. ಅಂದರೆ ಆನರರಿ ಡಾಕ್ಟ್ರೇಟ್, ಗೌರವ ಡಾಕ್ಟ್ರೇಟನ್ನು ಗೌರವವನ್ನು ಕಳೆಯುವಂಥ ವ್ಯವಸ್ಥೆ ಅವರು ಮಾಡ್ತಾ ಇದ್ದಾರೆ. ಇದು ಒಂದು ರೀತಿಯ ಫೇಕ್ ಯೂನಿವರ್ಸಿಟಿಗಳು ಮಾಡುವಂಥದ್ದು. ಇನ್ನು ಕೆಲವೊಮ್ಮೆ ಏನಾಗತ್ತಂತಂದರೆ ಈ ಯೂನಿವರ್ಸಿಟೀಸ್ಗಳು ಯಾವ ಮಾಡ್ತಾವಂತಂದರೆ ಯಾರು ತಮಗೆ ಇಷ್ಟವೋ, ಯಾರಿಗೆ ತಮಗೆ ಕೊಡಬೇಕನ್ನಿಸ್ತದೋ, ಅದರಲ್ಲಿ ಸಾಕಷ್ಟು ರೀತಿಯ ವಿಚಾರಗಳು ಬರ್ತದೆ. ಪೊಲಿಟಿಕಲ್ ಇನ್ಫ್ಲುಯೆನ್ಸ್ ಬರ್ತದೆ, ಧಾರ್ಮಿಕ ಮುಖಂಡರಿಂದ ಇನ್ಫ್ಲುಯೆನ್ಸ್ ಬರ್ತದೆ, ಹಾಗೆ ಕಾಸ್ಟ್, ಕ್ರೀಡ್, ರಿಲಿಜಿಯನ್ ಎಲ್ಲವೂ ಕೂಡ ಈ ಗೌರವ ಡಾಕ್ಟ್ರೇಟ್ನಲ್ಲಿ ಇನ್ವಾಲ್ವ್ ಆಗಿರುವುದು ನಮಗೆ ತುಂಬ ದುಃಖ ತರುವಂಥ ಒಂದು ವಿಷಯ. ಯಾರು ವಿಶ್ವವಿದ್ಯಾನಿಲಯದ ಚುಕ್ಕಾಣಿ ಹಿಡಿದಿದ್ದಾರೋ, ಯಾರು ಆಡಳಿತ ಮಂಡಳಿಯಲ್ಲಿದ್ದಾರೋ, ಯಾರು ಪೊಲಿಟಿಕಲ್ ಇನ್ಫ್ಲುಯೆನ್ಷಿಯಲ್ ಪೊಸಿಷನಲ್ಲಿದ್ದಾರೋ ಅಂಥವರು ಎಚ್ಚೆತ್ತುಕೊಳ್ಬೇಕು. ಹಾಗೂ ಈ ಒಂದು ಗೌರವ ಡಾಕ್ಟ್ರೇಟಿನ ಗೌರವವನ್ನು ಉಳಿಸಬೇಕು ಅನ್ನುವಂಥದ್ದು ನಾವೆಲ್ಲ ಕೇಳುವಂಥ ವಿಷಯ. ಅದೇ ರೀತಿ ನಾವು ಏನು ಮಾಡ್ಬೋದು, ಒಬ್ಬ ಸಾಮಾನ್ಯ ನಾಗರಿಕರಾಗಿ ಯಾರು ಗೌರವ ಡಾಕ್ಟ್ರೇಟನ್ನು ಪಡ್ಕೊಳ್ತಾರೋ ಅವರು ಎಷ್ಟು ಗೌರವಿತವಾಗಿದ್ದಾರೆ ಅನ್ನೋದನ್ನು ಕೂಡ ನಾವು ಎಲ್ಲರ ಮುಂದೆ ಕೇಳುವಂಥ ಒಂದು ಸಂಪ್ರದಾಯ ಬೆಳೆಸ್ಕೊಂಡ್ರೆ ಈ ಗೌರವ ಡಾಕ್ಟ್ರೇಟಿನ ಗೌರವವನ್ನು ಉಳಿಸ್ಬೋದೇನೋ ಅನ್ನುವಂಥದ್ದು ನನ್ನ ಒಂದು ಆಲೋಚನೆ. ಇನ್ನು ಮುಂದಿನ ದಿವಸದಲ್ಲಾದರೂ ಗೌರವ ಡಾಕ್ಟ್ರೇಟಿನ ಗೌರವ ಉಳಿಲಿ ಅಂತ ನಮ್ಮೆಲ್ಲರ ಒಂದು ಆಶಯ ಕೂಡ. ಧನ್ಯವಾದಗಳು.